ಒಂದು ನಿಮಗೆ ಮಿಸ್ ಕಾಲ್ ಮುನಿರಾಜು ಅಂತ ಹೆಸರಿದೆ, ಒಂದು ದಿವಸಕ್ಕೆ ಎಷ್ಟು ಕಾಲ್ ರಿಸೀವ್ ಮಾಡ್ತೀರಿ? ನಿಮಗೆ ಸಾಧಾರಣವಾಗಿ ಫೋನ್ ರಿಸೀವ್ ಮಾಡೋದು ಕೆಲವರಿಗೆಲ್ಲ ಬಹಳ ಕಿರಿಕಿರಿ ಆಗುವಂಥದ್ದು, ಏನೇನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಏನೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ, ಹೆಂಗೆ ಸಮಸ್ಯೆಯಿಂದ ಉತ್ತರ ಕೊಡ್ತೀರಿ? ನಾನು ಎಷ್ಟು ಕಾಲ್ ಬರುತ್ತೆ ದಿವಸಕ್ಕೆ? ನಾನು 15 ವರ್ಷಗಳ ಹಿಂದೆ ನನ್ನ ಫೋನ್ ನಂಬರು ಒಂದೇ ನಂಬರ್ ನನ್ನ ಹತ್ರ. ಓಕೆ. ನಾನು ಶಾಸಕನಾದಾಗೂ ಕೂಡ ರಾತ್ರಿ ನಾನು 11:30 ಮೇಲೆ ವೈಬ್ರೇಟರ್ಗೆ ಹಾಕಿ ಮಲಗಿರ್ತೀನಿ. ಅಕಸ್ಮಾತ್ ಮಿಸ್ ಕಾಲ್ ಇದ್ದರೆ ಬೆಳಗ್ಗೆ ಎದ್ದು ಕೂಡಲೇ ಮಾಡ್ತೀನಿ ವಾಪಸ್ ಅವ್ರಿಗೆ. ಯಾವ್ದಾದ್ರು ಮೀಟಿಂಗ್ಗಳಲ್ಲಿದ್ದರೆ ನಾನು ಸೈಲೆಂಟ್ಗೆ ಹಾಕಿರ್ತೀನಿ, ಬಂದು ಮತ್ತೆ ಕಾರಲ್ಲಿ ಕೂತ ತಕ್ಷಣ ಎಲ್ಲ ನಂಬರ್ಗೆ ವಾಪಸ್ ಮಾಡ್ತೀನಿ. ಒಬ್ಬರು ಏನೋ ನೀರಿನ ಸಮಸ್ಯೆ ಹೇಳ್ತಾರೆ, ಒಬ್ಬರು ಮೋರಿ ಸಮಸ್ಯೆ ಹೇಳ್ತಾರೆ, ಒಬ್ಬರು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಅಂತಾರೆ, ನಮ್ಮ ಮಗುಗೊಂದು ಸೀಟ್ ಕೊಡಿಸ್ಬೇಕಾಗಿತ್ತು ಅಂತಾರೆ. ಈ ರೀತಿ ಅನೇಕ ಫೋನುಗಳು ನಿರಂತರವಾಗಿ ಬರ್ತಾ ಇರ್ತದೆ. ನಾನು ಯಾವಾಗಲೂ ಆಕ್ಸೆಸಬಲ್ಲು. ನನಗೆ ಪತ್ರಿಕೆಗಳು ಬರೆದಿದ್ದು ನನಗೆ ಗೊತ್ತಿಲ್ಲ, ಮಿಸ್ ಕಾಲ್ ಮುನಿರಾಜು ಅಂತ ಯಾರೋ ಇಂಟರ್ವ್ಯೂ ಮಾಡಿ ಯಾಕೆ ಅಂತ ಕೇಳಿದಾಗ ನಾವು ಎಷ್ಟೇ ಹೊತ್ತಲ್ಲಿ ಫೋನ್ ಮಾಡಲಿ ಮತ್ತೆ ವಾಪಸ್ ಮಾಡ್ತಾರೆ. ಒಂದು 4 ಜನ ಸ್ನೇಹಿತರು ಎಲ್ಲೋ ಒಂದು ಊಟಕ್ಕೆ ಕೂತಿದ್ದಾರೆ ರಾತ್ರಿ, ಚರ್ಚೆ ಬಂದಿದೆ ಅವರಲ್ಲಿ, ನೀನು ನಿಮ್ಮ MLA ಕ್ಯಾಂಡಿಡೇಟ್ ಫೋನ್ ಮಾಡಿ ಎತ್ತರ ನೋಡೋಣ ಅಂತ. ಬೆಡ್ಡಿಂಗ್ ಕಟ್ಕೊಂಡಿದ್ದಾರೆ, ಅವತ್ತಿನ ಬಿಲ್ಲು ಯಾರು ಕೊಡೋದು ಅಂತ ನನಗೆ ಗೊತ್ತಿಲ್ಲ. ನನಗೆ ಫೋನ್ ಬಂತು, ಸುಮ್ಮನೆ ಮಿಸ್ ಕಾಲ್ ಒಂದೇ ಸಾರಿ ಬಂದಿದ್ದು, ನಾನು ನಮ್ಮ ಕಾರ್ಯಕರ್ತನೇ ಯಾಕೆ ಮಿಸ್ ಕಾಲ್ ಕೊಟ್ಟ ಅಂದ್ಬಿಟ್ಟು ನಾನು ತಕ್ಷಣ ವಾಪಸ್ ಮಾಡಿದೆ. ಏನಪ್ಪ ರಾಜು ಮಿಸ್ ಕಾಲ್ ಕೊಟ್ಟೆ ಯಾಕೆ ಅಂತ. ಅಣ್ಣ ಏನೂ ಇಲ್ಲ, ಇಲ್ಲೊಂದು ಚಾಲೆಂಜ್ ಇತ್ತು, ನಾವೆಲ್ಲ ಮಾತಾಡ್ತಾ ಇದ್ವಿ, ಅವ್ರು ಮಾಡಿದರು 5 ಸಾರಿ ಮಾಡಿದರು, ಫೋನ್ ಎತ್ತಿಲ್ಲ ಅವ್ರ ಕಡೆಯವರು, ಅದಕ್ಕೆ ನಿಮಗೆ ಫೋನ್ ಮಾಡಿದ ತಕ್ಷಣ ನೀವು ವಾಪಸ್ ಮಾಡಿದಿರಣ್ಣ, ಇವತ್ತು ನಮ್ಮ ಪಾರ್ಟಿ ಬಿಲ್ಲೆಲ್ಲ ಅವರೇ ಕೊಡ್ತಾರೆ. ಏನಪ್ಪ ಎಂತೆಂದಕ್ಕೆ ಉಪಯೋಗಿಸ್ಕೊತೀನಿ ನನ್ನನ್ನು, ಏನೋ ಸಮಸ್ಯೆ ಏನೋ ಇರ್ಬೋದು, ರಾತ್ರಿ 9 ಗಂಟೆ ಫೋನ್ ಮಾಡಿದ್ಯಾ ಅಂತ ಹೇಳಿ ನಾನು ವಾಪಸ್ ಮಾಡಿದರೆ ನೀವು ಅನೇಕ ತಾಯಂದರು ಮಾಡ್ತಾರೆ. ನಾನು ವರ್ಷಕ್ಕೆ ಒಂದು 75,000 ಕ್ಯಾಲೆಂಡರ್ ಮಾಡಿಸ್ತೀನಿ, 75,000 ಪಾಕೆಟ್ ಕ್ಯಾಲೆಂಡರ್ ಮಾಡಿಸ್ತೀನಿ. ಪ್ರತಿಯೊಂದು ಮನೆಯಲ್ಲೂ ಕ್ಯಾಲೆಂಡರ್ ಇದೆ, ಅದರಲ್ಲಿ ನನ್ನ ಫೋನ್ ನಂಬರ್ ಇದೆ. ನೀರು ಬರಲಿಲ್ಲ ಅಂದರೆ ಹೆಣ್ಮಕ್ಳು ಮಾಡ್ತಾರೆ, ಕರೆಂಟ್ ಹೋಯಿತು ಅಂದರೆ ಅವ್ರ ಮನೆ ಮಕ್ಕಳು ಮಾಡ್ತಾರೆ ನನ್ನ ಕ್ಯಾಲೆಂಡ್ರಲ್ಲಿ ನಂಬರ್ ನೋಡ್ಬಿಟ್ಟು, ಅಂಕಲ್ ಎಕ್ಸಾಮ್ ಇದೆ, ಕರೆಂಟ್ ಹೋಗಿದೆ, ಇನ್ನೂ 1/2 ಗಂಟೆ ಆಯಿತು, ಬಂದಿಲ್ಲ ಅಂಕಲ್ ಅಂತ. ನಾನು ತಕ್ಷಣ KIBಗೆ ಹೇಳಿಬಿಟ್ಟು ಕರೆಂಟ್ ಬಂದರೆ ತಿರ್ಗಾ ಫೋನ್ ಮಾಡ್ತಾರೆ ಮಕ್ಕಳು, ಅಂಕಲ್ ಬಂತು ತಾ ಅಂಕಲ್ ಥ್ಯಾಂಕ್ಸ್ ಅಂತ. ಇದು ನಾನು ಈ ಮನೋಭಾವ ಬೆಳೆಸ್ಕೊಂಡು ಬಂದಿರತಕ್ಕಂಥವನು. ಅದಕ್ಕೋಸ್ಕರ ಒಂದೇ ನಂಬರ್ ನನ್ನ ಹತ್ರ, 15 ವರ್ಷಗಳಿಂದ ಒಂದೇ ನಂಬರು. ಯಾರೇ ಫೋನ್ ಮಾಡಲಿ ನಾನು ಮತ್ತೆ ಅವ್ರಿಗೆ ವಾಪಸ್ ಮಾಡೇ ಮಾಡ್ತೀನಿ, ಕೇಳೇ ಕೇಳ್ತೀನಿ. ಅದರಿಂದ ಜನ ಅಟ್ಲೀಸ್ಟ್ ಕೆಲವರು ಹೇಳ್ತಾರೆ ಹೆಣ್ಮಕ್ಳು, ಅಣ್ಣ ಹೋಗಲಿ ಬಿಡಿ, ನೀವು ಕೆಲಸ ಆಯಿತೋ ಬಿಡ್ತೋ, ನೀವು ಫೋನ್ ವಾಪಸ್ ಮಾಡಿದ್ರಲ್ಲ ನಮಗಷ್ಟೇ ಸಂತೋಷ ಅಂತಾರೆ. ಕೆಲವರು ಹಿರಿಯರು ಮಾಡ್ತಾರೆ, ಸೀನಿಯರ್ ಸಿಟಿಸನ್ಸ್, ಏನೋ ಸಮಸ್ಯೆಗಳು ಬಂದಾಗ. ಒಬ್ಬ ತಳ್ಳೋ ಗಾಡಿ ವ್ಯಾಪಾರದವನು ಫೋನ್ ಮಾಡ್ತಾನೆ, ಅಣ್ಣ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡಿದ್ರಿ, ಪೊಲೀಸ್ನವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಯಾಕೆಪ್ಪ ನಿನ್ನ ನಂಬರ್ ನನ್ನ ನಂಬರ್ ನಿನಗೆ ಹೆಂಗೆ ಗೊತ್ತು ಅಂದರೆ, ನೀವು ಪಾಕೆಟ್ ಕಾಲ್ ಅಂದ್ಕೊಟ್ಟಿದ್ದಲ್ಲ ನನ್ನ ಹತ್ರ ಇದೆ, ಇಟ್ಕೊಂಡಿದ್ದೀವಿ. ಎಷ್ಟೋ ಜನ ಆಟೋದವರು, ಎಷ್ಟೋ ಜನ ತಳ್ಳೋ ಗಾಡಿಯವರು, ಬಿದಿ ಬದಿ ವ್ಯಾಪಾರಿಗಳು ಕ್ಯಾಲೆಂಡ್ ಇಟ್ಕೊಂಡಿದ್ದಾರೆ. ಪೊಲೀಸ್ನವರು ಹೋದ ತಕ್ಷಣ ನನಗೆ ಫೋನ್ ಮಾಡ್ತಾರೆ. ಒಬ್ಬ ಹೆಣ್ಮಕ್ಳು ಅವ್ರಿಗೇನೂ ಗೊತ್ತೇ ಇರಲ್ಲ, ಬೇರೆಯವ್ರ ಕೈಲಿ ನಂಬರ್ ಮಾಡಿಸ್ಬಿಟ್ಟು ನಂದು ನನಗೆ ಮಾತಾಡ್ತಾರೆ. ಅದಕ್ಕೋಸ್ಕರ ಜನ ನನ್ನನ್ನು ಪ್ರೀತಿ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಪಕ್ಷನೂ ನನ್ನ ಪ್ರೀತಿ ಮಾಡಿದ್ದಾರೆ. ಹೋದ ಸಾರಿ ನಮಗೆ ಸಮಸ್ಯೆ ಇತ್ತು, KJPಯವರು, BSRನವರು, ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಲ್ಲೇ, ಅಂಥ ಸಮಯದಲ್ಲೇ ನನಗೆ 11,000 ಅಧಿಕ ಮತಗಳನ್ನ BL ಶಂಕರ್ ಏನು ತೆಗೆದಾಕುವಂಥ ವ್ಯಕ್ತಿ ಇರಲಿಲ್ಲ ಅವತ್ತು, ಅಂಥ ಸಮಯದಲ್ಲೇ ನನಗೆ ಅವಕಾಶ ಮಾಡಿಕೊಟ್ರು ಅಂದರೆ, ಈ ಸಮಯದಲ್ಲಿ ನಮ್ಮ ಇವರ ಅಪಪ್ರಚಾರಕ್ಕೆ ಇವರ ಬೇರೆ ಬೇರೆ ಸದಾಶಿವನಗರ ಡಾಲರ್ಸ್ ಕಾಲೋನಿಗೆ ಹೋಗ್ಬಿಡ್ತಾರೆ. ನಾನು ಹೇಳಿದೆ ಅಲ್ಲೆಲ್ಲಾದರೂ ಮನೆ ಇದ್ದರೆ ಖಾಲಿ ಪೇಪರ್ ತೊಗೊಂಬಂದು ನಿಮಗೆ ಬರ್ಕೊಡ್ತೀನಿ, ದಾನ ತೊಗೊಂಡೋಗ್ಬೋದು. ನನ್ನ ಉಸಿರಿರೋರಿಗೂ ನನ್ನ ಕರ್ಮಭೂಮಿ ಇದು, ನನಗೆ ಒಬ್ಬ ತಾಯಿ ಜನ್ಮ ಕೊಟ್ಟಲು ನನ್ನ ತಾಯಿ, ಆದರೆ ಇಡೀ ಕ್ಷೇತ್ರದ ಜನ ರಾಜಕೀಯವಾಗಿ ನನಗೆ ಜನ್ಮ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಉಸಿರಿರೋವರೆಗೂ ದಾಸರಳ್ಳಿಯಲ್ಲಿರ್ತೀನಿ. ಏನೇ ಅನ್ಯಾಯ ಆಗಲಿ, ರಾಜಕೀಯದಲ್ಲಿ ಇರಲಿ ಇಲ್ದೋಗಲಿ, ಆ ಹೋರಾಟಗಳಿಗೆ ನಾನು ಮುಂಚೂಣಿಯಲ್ಲಿರ್ತೀನಿ. ಓಕೆ, ಕೊನೆಯದಾಗಿ ಈಗ ನಿಮಗೆ ಆಗಿರುವಂಥ ಮತಗಳು ಬಂದೇ ಬರುತ್ತೆ, ಉಳಿದ ಮತದಾರರೇನಿದ್ದಾರೆ ಅಥವಾ ಬೇರೆ ವೋಟ್ ಬ್ಯಾಂಕ್ ಅಂತೇನು ಕರಿತೀರಿ, 10 ವರ್ಷಗಳಿಂದ ನಿಮ್ಮನ್ನು ನೋಡಿದ್ದಾರೆ, ನಿಮಗೆ ಯಾಕೆ ವೋಟ್ ಹಾಕಬೇಕು, ಯಾವ ಕಾರಣಕ್ಕಾಗಿ ವೋಟ್ ಹಾಕಬೇಕು? ನಾನು ಇವತ್ತು ವಿನಂತಿ ಮಾಡೋದಿಷ್ಟೇ, ಈ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ರಾಜ್ಯದಲ್ಲಿ, ನಂದು ಅದೊಂದು ಕಲ್ಪನೆ. ಚಿಕ್ಕದಾದರೂ ಚೊಕ್ಕಟವಾಗಿ ಇಟ್ಕೊಬೇಕು ಕ್ಷೇತ್ರನ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು. ಮೆಟ್ರೋ ಇರಲಿಲ್ಲ ನಮ್ಮಲ್ಲಿ, ಮೆಟ್ರೋ ತಂದಿದ್ದು ನಾವು 2009 ಬಡ್ಜೆಟಲ್ಲಿ ಸೇರಿಸಿ ಜಾಲಿ ಕ್ರಾಸ್ ರಾಜರಾಜೇಶ್ವರಿ ನಗರದಿಂದ ಶುರುವಾಗಿತ್ತು. ನಾನು ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಮನೆಗೆ ಹೋಗಿ ಹೇಳಿದೆ, 11 ಗಂಟೆಗೆಲ್ಲ ಅಧಿಕಾರಿಗಳು, ಬೆಳಗ್ಗೆ 8 ಗಂಟೆಗೆ ಹೇಳಿದಕ್ಕೆ 11 ಗಂಟೆಗೆಲ್ಲ ಅಧಿಕಾರಿಗಳು ಬಂದರು.
ಇವತ್ತು ಡೈರೆಕ್ಟು ನಾಗಸಂದ್ರಾಯಿಂದ ಎಳಚೇನಳ್ಳಿವರೆಗೂ ಸ್ಟ್ರೈಟು ಲಾಂಗ್ ಸ್ಟ್ರೆಚ್ ಇರೋ ಮೆಟ್ರೋ ನನ್ನ ಕ್ಷೇತ್ರದ್ದು. ಅದು ನಾಗಸಂದ್ರಕ್ಕೊಂದು, ದಾಸಹಳ್ಳಿಗೊಂದು, ಎರಡು ಸ್ಟೇಷನ್ನ ತಂದಂಥ ಕೀರ್ತಿ ನಮ್ಮ ಪಕ್ಷಕ್ಕೆ ಸೇರ್ತದೆ, ನನಗೆ ಸೇರ್ತದೆ. ಹಾಗಾಗಿ ಕೆಲಸ ಕಾರ್ಯಗಳನ್ನ ಒಪ್ಪಿದ್ದಾರೆ ಜನ, ಪ್ರೀತಿ ಅಭಿಮಾನ ಇಟ್ಟಿದ್ದಾರೆ. ಈಗ ಚುನಾವಣಾ ಪ್ರಚಾರಕ್ಕೆ ಹೋಗ್ತೀನಿ, ಅಣ್ಣ ನೀವು ಬೇರೆ ಕಡೆ ನೋಡಿ, ನಾವಿರ್ತೀವಿ, ನಾವು ಓಟ್ ಹಾಕ್ತೀವಿ, ನಾವು ನಿಮ್ಮನ್ನು ಗೆಲ್ಲಿಸ್ತೀವಿ, ನೀವು ಬೇರೆ ಕಡೆ ನೋಡಿ, ಅಲ್ಲೇನೋ ಸರಿಯಿಲ್ಲವಂತೆ ನೋಡಿ, ಇಲ್ಲೇನೋ ಸರಿಯಿಲ್ಲವಂತೆ ನೋಡಿ, ಹಾಂ ಅಲ್ಲೇನೋ ದಳದವ್ರು ಬೇರೆ ಬೇರೆ ಆಮಿಷ ಹೊಡ್ತಾ ಇದ್ದಾರೆ ಅಂತ ನೋಡಿ, ನೀವು ಆ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ನನಗೆ ಅಡ್ವೈಸ್ ಮಾಡ್ತಾರೆ, ನನಗೆ ಅಡ್ವೈಸ್ ಮಾಡ್ತಾರೆ. ಹಾಗಾಗಿ ನನಗೆ ಭರವಸೆ ಇದೆ ನನ್ನ ಮತದಾರರ ಮೇಲೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಮುನಿರಾಜು ಅವರೇ. ಇದು ಮುನಿರಾಜು ಅವರ ಮನದಾಳದ ಮಾತು. ಎಸ್, ಮೊದಲೇ ಹೇಳಿದೆ ಮಿಸ್ ಕಾಲ್ ಮುನಿರಾಜು ಅನ್ನುವಂಥದ್ದು ಬೆಟ್ಟಿಂಗ್ ಕಟ್ಟೋ ತನಕ ಹೋಗಿದೆ ಅಂತಂದರೆ ಎಷ್ಟು ಸರಳವಾಗಿದ್ದಾರೆ ಅಂತ. ಜೊತೆಗೆ ಮೂರನೇ ಬಾರಿ ಗೆದ್ದರೆ ಬಹುಶಃ ಮಂತ್ರಿ ಆಗುವಂಥ ಅವಕಾಶ ಇರ್ಬೋದು ಈ ಬಾರಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ. ಒಂದು ಮಾತು ಹೇಳ್ತಾರೆ, ಇದು ನನ್ನ ಕರ್ಮಭೂಮಿ, ನನ್ನ ಹೆತ್ತಬ್ಬೆ ಒಬ್ಬಳು, ಇಲ್ಲಿ ರಾಜಕೀಯವಾಗಿ ಜನ್ಮ ಕೊಟ್ಟದ್ದು ದಾಸರಹಳ್ಳಿ, ಸೊ ಹಾಗಾಗಿ ನನ್ನ ಕೊನೆ ಉಸಿರಿರೋ ತನಕ ನಾನು ಇಲ್ಲೇ ಇರ್ತೀನಿ. ಎಲ್ಲ ಊಹಾಪೋಹಗಳು ವಿರೋಧ ಪಕ್ಷಗಳು ಮಾಡ್ತಾ ಇರುವಂಥದ್ದು, ನಾನು ಏನು ಸದಾಶಿವನಗರಕ್ಕೆ ಹೋಗ್ತೀನಿ ಅನ್ನೋಂಥದ್ದು, ಅಂಥದ್ದೇನಾದಿದ್ದರೆ ಅವರು ಏನಾದರೂ ನನ್ನ ಮನೇಲಿ ನೋಡಿದರೆ ತಗೊಂಬನ್ನಿ, ನಾನು ಫ್ರೀಯಾಗಿ ಅವರಿಗೆ ಬರ್ಕೊಬಿಡ್ತೀನಿ ಅನ್ನುವಂಥ ವಿಶ್ವಾಸದ ಮಾತನ್ನು ಕೂಡ ಹೇಳ್ತಾರೆ. ಒಂದು ಕಲ್ಪನೆಯನ್ನು ಕಟ್ಕೊಂಡಿದ್ದಾರೆ. ಇಲ್ಲಿ ಅನೇಕ ಕಾರ್ಮಿಕರು, 100,000 ಹೆಚ್ಚು ಕಾರ್ಮಿಕರು, ಅವ್ರಿಗೊಂದು ಮೆಟರ್ನಿಟಿ ಹಾಸ್ಪಿಟಲ್ ಬೇಕು. ನಮ್ಮ ಊರಿನ ಮಕ್ಕಳು ಬೇರೆ ಬೇರೆ ಕಡೆ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ, ಇಲ್ಲೊಂದು ಕಾಲೇಜ್ ಆಗಬೇಕು. ಆಮೇಲೆ ಯಂಗ್ಸ್ಟರ್ಸ್ ತುಂಬ ಇದ್ದಾರೆ, ಅವ್ರಿಗಾಗಿ ಒಂದು ಕ್ರೀಡಾಂಗಣ ಆಗಬೇಕು, ಅದರ ಬಗ್ಗೆ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅನ್ನೋಂಥ ವಿಶ್ವಾಸದ ಮಾತನ್ನು ಹೇಳ್ತಾ ಇದ್ದಾರೆ. ಇದು ದಾಸರಹಳ್ಳಿ ಮುನಿರಾಜು ಅವರ ಮನದಾಳದ ಮಾತು. ಎಸ್, ಇದು ಎಲೆಕ್ಷನ್ ಎನ್ಕೌಂಟರ್ ವಿತ್ ಮಿಸ್ ಕಾಲ್ ಮುನಿರಾಜು. ಥ್ಯಾಂಕ್ ಯು ವೆರಿ ಮಚ್.